ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 8/2/2015. ಅವ್ಯಕ್ತ ಭಾಪ್ತಾದ ರಿವೈಸ್ ಮುರಳಿಯಾಗಿದೆ 1/2/1979. ಮನನ ಶಕ್ತಿಯೇ ಮಾಯಾಜೀತರಾಗುವ ಸಾಧನವಾಗಿದೆ. ಇಂದು ಬಾಬ್ ದಾದಾರವರು ಮಕ್ಕಳ ಅನೇಕ ಪ್ರಕಾರದ ಪುರುಷಾರ್ಥದ ವಿಧಿಯನ್ನು ನೋಡುತ್ತಾ ಮಕ್ಕಳ ಉಮಂಗ ಉತ್ಸಾಹ, ಮಿಲನದ ಲಗನ್, ಸದಾ ಸ್ನೇಹದ ಸಂಕಲ್ಪದ ಸಹಯೋಗಿಯಾಗಿರುವ ಕಾರ್ಯದಲ್ಲಿ ತತ್ಪರರಾಗಿರುವುದು, ಎಲ್ಲ ಸಂಘಗಳನ್ನು ಮುರಿದು ಒಬ್ಬರ ಸಂಘವನ್ನು ಜೋಡಿಸುವ ಪರಿಶ್ರಮ ಪಡುವುದನ್ನು ನೋಡುತ್ತಾ ಹರ್ಷಿತವಾಗುತ್ತಿದ್ದರು. ಹಾಗೂ ಜೊತೆ ಜೊತೆಯಲ್ಲಿ ಸ್ನೇಹದ ಕಾರಣ ದಯೆಯೂ ಸಹ ಬರುತ್ತಿತ್ತು. ಏನೆಂದರೆ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಯಥಾಶಕ್ತಿ ತೀವ್ರಗತಿಯಲ್ಲಿ ತೊಡಗಿದ್ದರು. ಎಲ್ಲರದ್ದೂ ಸಹ ಒಂದೇ ಇಚ್ಛೆಯಾಗಿದೆ, ಫಾಸ್ಟ್ ಹೋಗೋಣ ಹಾಗೂ ಮೊದಲನೆಯ ನಂಬರ್ನಲ್ಲಿ ಬರೋಣ. ಹಗಲು ರಾತ್ರಿಯೂ ಇದೇ ಲಗನ್ನಿನಲ್ಲಿ ನಡೆಯುತ್ತಿದೆ. ಆದರೆ ಲಕ್ಷ್ಯವೂ ಒಂದಿದೆ, ಲಗನ್ ಸಹ ಒಬ್ಬರೊಂದಿಗೆ ಇದೆ, ಜೊತೆಯೂ ಒಬ್ಬರದ್ದೇ ಆಗಿದೆ. ಆದರೂ ಕೆಲವರು ಮಹಾವೀರರಾಗಿದ್ದಾರೆ ಮತ್ತು ಕೆಲವರು ಬಹಳ ಪರಿಶ್ರಮದ ಅನುಭವ ಮಾಡುತ್ತಾರೆ. ಕೆಲವರು ಸಹಜಯೋಗಿಯಾಗಿದ್ದಾರೆ, ಕೆಲವರು ಪುರುಷಾರ್ಥ ಯೋಗಿಯಾಗಿದ್ದಾರೆ, ಕೆಲವರು ಸರ್ವಪ್ರಾಪ್ತಿ ಸ್ವರೂಪವಾಗಿದ್ದಾರೆ, ಇನ್ನು ಕೆಲವರು ಸರ್ವ ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿಯೇ ತೊಡಗಿದ್ದಾರೆ, ಕೆಲವರು ಮಾಯೆಯನ್ನು ಗೆದ್ದಂತವರಾಗಿದ್ದಾರೆ ಮತ್ತು ಕೆಲವರು ಮಾಯೆಯ ವಿಘ್ನಗಳೊಂದಿಗೆ ಯುದ್ಧ ಮಾಡುವುದರಲ್ಲಿಯೇ ತೊಡಗಿದ್ದಾರೆ. ಕೆಲವರ ಮನಸ್ಸಿನ ಶಬ್ದವಿದೆ, ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದು ಬಿಟ್ಟೆನು, ಮತ್ತು ಕೆಲವರ ಧ್ವನಿ ಇದೆ, ಈಗ ಪಡೆಯುತ್ತಿದ್ದೇನೆ. ಕೆಲವರು ಸದಾ ಕಾಲದ ಅನುಭವ ಮಾಡುತ್ತಾರೆ, ಇನ್ನೂ ಕೆಲವರು ಸದಾ ಜೊತೆಗಾರರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರುತ್ತಾರೆ. ಬಾಬ್ ದಾದಾರವರು ಇಂತಹದ್ದನ್ನು ನೋಡುತ್ತಾ ಪರಿಶ್ರಮ ಪಡುವವರ ಮೇಲೆ ದಯೆ ತೋರಿಸುತ್ತಿದ್ದರು. ಒಬ್ಬ ತಂದೆಯ ಮಕ್ಕಳು ಎರಡು ಪ್ರಕಾರದಲ್ಲಿ ಏಕೆ ಇದ್ದಾರೆ ಮತ್ತು ಈ ಪರಿಶ್ರಮವೂ ಸಹ ಎಲ್ಲಿಯವರೆಗೆ ನಡೆಯುತ್ತದೆ? ಇದು ಲೌಕಿಕ ಅಲೌಕಿಕ ಜನ್ಮವಾಗಿದೆ. ಈ ಜನ್ಮಕ್ಕೆ ವರದಾನವಿದೆ, ಏಕೆಂದರೆ ವರದಾತನ ಮೂಲಕ ಈ ಜನ್ಮವಾಗಿದೆ. ಇಂತಹ ವರದಾನಿ ಜನ್ಮದ ಪ್ರತಿ ಸೆಕೆಂಡಿನಲ್ಲಿಯೂ ಸರ್ವ ಪ್ರಾಪ್ತಿ ಮಾಡಿಕೊಳ್ಳುವ ಸೌಭಾಗ್ಯದ ಸೆಕೆಂಡ್ ಆಗಿದೆ. ಇಂತಹ ಸಮಯವನ್ನು ಪಡೆಯುವುದಕ್ಕೆ ಬದಲಾಗಿ ಪರಿಶ್ರಮದಲ್ಲಿ ತೊಡಗಿರುವುದು ಇಷ್ಟವಾಗುತ್ತದೆಯೇ? ಬಯಸುವುದಿಲ್ಲ, ಆದರೂ ಸಹ ಮಾಡಿಬಿಡುತ್ತೀರಿ. ಇದೇಕೆ ಆಗುತ್ತದೆ? ಇಂದು ಬಾಬ್ ದಾದಾರವರು ವಿಶೇಷ ಕಾರಣವನ್ನು ನೋಡಿದರು. ಮೂಲ ಕಾರಣವಾಗಿದೆ, ಅದನ್ನು ಬಯಸುವುದಿಲ್ಲ, ಆದರೆ ಪರವಶ ಆಗಿಬಿಡುತ್ತೀರಿ. ಯಾವುದರಲ್ಲಿ ವಶವಾಗಿ ಬಿಡುತ್ತೇವೆ ಎಂಬುದನ್ನು ಬಹಳ ಚೆನ್ನಾಗಿ ತಿಳಿದಿದ್ದೀರಿ. ತಿಳಿದಿದ್ದರೂ ಪಾರಾಗಲು ಪ್ರಯತ್ನ ಪಡುತ್ತಿದ್ದರೂ ಮತ್ತೆ ಅದರಲ್ಲಿಯೇ ಬಂದು ಬಿಡುತ್ತೀರಿ. ಏಕೆಂದರೆ ಮಾಯೆಯೂ ಸಹ ಎಲ್ಲವನ್ನು ಬಲ್ಲವನು ಎನ್ನುವ ರೂಪದಲ್ಲಿ ಬರುತ್ತದೆ. ಅದು ಸಹ ತಿಳಿದಿದೆ, ಈ ಬ್ರಾಹ್ಮಣ ಆತ್ಮರ ಮುಖ್ಯ ಆಧಾರವು ಬುದ್ಧಿಯೋಗವಾಗಿದೆ. ದಿವ್ಯ ಬುದ್ಧಿಯ ಮೂಲಕವೇ ತಂದೆಯೊಂದಿಗೆ ಮಿಲನವನ್ನಾಚರಿಸಬಹುದು. ಅಂದ ಮೇಲೆ ಮಾಯೆಯೂ ಸಹ ಮೊಟ್ಟ ಮೊದಲು ಬುದ್ಧಿಯ ಮೇಲೆ ಯುದ್ಧ ಮಾಡುತ್ತದೆ, ಬಲಹೀನರನ್ನಾಗಿ ಮಾಡುತ್ತದೆ. ಯಾರ ಮೂಲಕ? ಮಾಯೆಯ ವಿಶೇಷ ಬಾಣಗಳು ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ಬರುತ್ತವೆ. ಈ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನು ಬಲಹೀನವನ್ನಾಗಿ ಮಾಡಿಬಿಡುತ್ತದೆ ಹಾಗೂ ಬಲಹೀನರಾಗುವ ಕಾರಣವೇ ಪರವಶವಾಗಿ ಬಿಡುತ್ತಾರೆ. ಬಲಹೀನ ವ್ಯಕ್ತಿಯು ಏನನ್ನು ಬಯಸುತ್ತಾನೆಯೋ ಅದನ್ನು ಮಾಡಲು ಆಗುವುದಿಲ್ಲ. ಸರ್ವಶಕ್ತಿವಂತನ ಮೂಲಕ ಪ್ರಾಪ್ತಿಯಾಗಿರುವ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಿಲ್ಲ. ಈ ವಿಶೇಷವಾದ ಶಕ್ತಿಯಾಗಿದೆ ಮನನ ಶಕ್ತಿ. ಕಾರಣಕ್ಕೆ ನಿವಾರಣೆಯೂ ಸಹ ಇದಾಗಿದೆ. ಮನನ ಶಕ್ತಿಯನ್ನು ಉಪಯೋಗಿಸಲು ಬರುವುದಿಲ್ಲ. ಮನನ ಶಕ್ತಿಯೇ ದಿವ್ಯ ಬುದ್ಧಿಯ
ಔಷಧಿಯಾಗಿದೆ. ಔಷಧಿಯನ್ನು ಸೇವಿಸದೇ ಇರುವುದರಿಂದ ಬಲಹೀನರಾಗಿ ಬಿಡುತ್ತೀರಿ ಮತ್ತು ಬಲಹೀನರಾಗಿರುವ ಕಾರಣದಿಂದ ಪರವಶವಾಗಿ ಬಿಡುತ್ತೀರಿ. ಮನನ ಶಕ್ತಿಯ ವಿಸ್ತಾರವು ಬಹಳ ದೊಡ್ಡದಾಗಿದೆ, ಆದರೆ ವಿಧಿಯು ತಿಳಿಯುತ್ತಿಲ್ಲ. ಎಂದಿನಿಂದ ಬ್ರಾಹ್ಮಣ ಜನ್ಮವಾಯಿತು ಆಗಿನಿಂದ ಈಗಿನವರೆಗೆ ಡೈರೆಕ್ಟ್ ತಂದೆಯ ಮೂಲಕ ಬಹಳಷ್ಟು ಟೈಟಲ್ಗಳು ಸಿಕ್ಕಿವೆ. ಒಂದು ವೇಳೆ ಅದನ್ನು ವರ್ಣನೆ ಮಾಡುತ್ತೀರೆಂದರೆ ಒಂದು ದೊಡ್ಡ ಮಾಲೆಯಾಗುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಸ್ಮರಣೆ ಮಾಡುವ ಅಭ್ಯಾಸಿಗಳಿದ್ದಾರೆ. ಒಂದೊಂದು ಮಣಿಗೂ ಸ್ಮರಣೆ ಮಾಡುತ್ತಾರೆ. ಭಕ್ತಿಯಲ್ಲಿ ಸ್ಮರಣೆಯ ಶಕ್ತಿ ಇದೆ ಮತ್ತು ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿ ಇದೆ. ಯಾವಾಗ ಭಕ್ತಾತ್ಮರು ತನ್ನ ಶಕ್ತಿಯನ್ನು ಮರೆಯುವುದಿಲ್ಲ, ಅಲ್ಪಕಾಲದ ವಿಧಿಯಿಂದ ಅಲ್ಪಕಾಲದ ಸಿದ್ಧಿಯನ್ನು ಪಡೆಯುತ್ತಿರುತ್ತಾರೆ. ಅಂದ ಮೇಲೆ ತಾವು ಜ್ಞಾನಿ ಆತ್ಮರು ಸ್ಮೃತಿಯ ಶಕ್ತಿಯ ವಿಧಿಯನ್ನೇಕೆ ಮರೆಯುತ್ತೀರಿ? ಒಂದು ವೇಳೆ ಪ್ರತಿನಿತ್ಯ ಅಮೃತ ವೇಳೆಯಲ್ಲಿ ತಮ್ಮ ಒಂದು ಟೈಟಲ್ ಅನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿರಿ, ಮನನ ಮಾಡುತ್ತಾ ಇರುತ್ತೀರೆಂದರೆ ಸದಾ ಬುದ್ಧಿಯು ಶಕ್ತಿಶಾಲಿಯಾಗುತ್ತದೆ. ಮಾಯೆಯು ಶಕ್ತಿಶಾಲಿ ಬುದ್ಧಿಯ ಮೇಲೆ ಯುದ್ಧ ಮಾಡಲು ಸಾಧ್ಯವಾಗುವುದಿಲ್ಲ, ಅಂದರೆ ಅವರು ಪರವಶರಾಗಲು ಸಾಧ್ಯವಿಲ್ಲ. ಅಂದ ಮೇಲೆ ಮೂಲ ಕಾರಣವಾಗಿದೆ ಬುದ್ಧಿಯ ಬಲಹೀನತೆ, ಮತ್ತು ಬಲಹೀನತೆಗೆ ಕಾರಣವಾಗಿದೆ ಮನನ ಶಕ್ತಿ. ಹೇಗೆ ವರ್ತಮಾನದ ವಿಶೇಷ ಆತ್ಮರು ಅಂದರೆ ವಿದ್ಯಾವಂತ ಜನರ ಕಾರ್ಯವು ಹೇಗಿರುತ್ತದೆ, ಎಂತಹ ಸ್ಥಾನವಿರುತ್ತದೆಯೋ ಅದೇ ರೀತಿ ತನ್ನ ಉಡುಪನ್ನು ಪರಿವರ್ತನೆ ಮಾಡುತ್ತಾರೆ. ತಮ್ಮ ಜಡಚಿತ್ರಕ್ಕೂ ಸಹ ಪ್ರತಿ ಸಮಯದಲ್ಲಿಯೂ ಬದಲಾವಣೆ ಮಾಡುತ್ತಿರುತ್ತಾರೆ. ಭವಿಷ್ಯ ದೇವತಾ ರೂಪದಲ್ಲಿಯೂ ಸಹ ಪ್ರತಿ ಕಾರ್ಯದ ವಸ್ತ್ರವು ಬೇರೆ ಬೇರೆಯದ್ದು ಆಗಿರುತ್ತದೆ. ಈ ಸಂಸ್ಕಾರವು ಭವಿಷ್ಯದ್ದಾಗಿದೆ, ಅದು ವರ್ತಮಾನದ ಮೇಲೆ ಆಧಾರಿತವಾಗಿದೆ. ಈ ಸಮಯದ ಫ್ಯಾಷನ್ ಅಥವಾ ರೀತಿ ಪದ್ಧತಿಗಳು ಸತ್ಯಯುಗದಲ್ಲಂತೂ ನಡೆಯುವುದಿಲ್ಲ, ಆದರೆ ತಮ್ಮ ಜಡಚಿತ್ರಗಳಲ್ಲಿಯೂ ಪದ್ಧತಿಯು ನಡೆಯುತ್ತಾ ಬಂದಿದೆ. ಸಂಗಮ ಯುಗದ ರೀತಿ ಪದ್ಧತಿಯು ಯಾವುದಾಗಿದೆ, ಎಂತಹ ಕಾರ್ಯವನ್ನು ಮಾಡುತ್ತೀರಿ, ಅಂತಹ ಟೈಟಲ್ನ ಅನುಸಾರವಾಗಿ ತಮ್ಮ ಸ್ವರೂಪವನ್ನು ನೆನಪಿನಲ್ಲಿಡಿರಿ. ಎಲ್ಲದಕ್ಕಿಂತ ಹೆಚ್ಚಿನ ಫ್ಯಾಷನಬಲ್ ಈ ಸಂಗಮಯುಗಿ ಬ್ರಾಹ್ಮಣರಾಗಿದ್ದಾರೆ. ಎಂತಹ ಸಮಯ, ಅಂತಹ ಸ್ವರೂಪ. ಈ ಸ್ವರೂಪವೂ ಸಹ ತಮ್ಮ ಉಡುಪಾಗಿದೆ. ಎಂತಹ ಸ್ಮೃತಿಯೋ ಅಂತಹ ವೃತ್ತಿ, ಎಂತಹ ದೃಷ್ಟಿಯೋ ಅಂತಹ ಸ್ಥಿತಿ, ಅರ್ಥಾತ್ ಸ್ವರೂಪ. ಹೇಗೆ ವರ್ತಮಾನದ ಫ್ಯಾಷನ್ ಆಗಿದೆ ಎಂತಹ ಶೃಂಗಾರವೋ ಅಂತಹದ್ದೇ ಉಡುಪು. ತಿಲಕವನ್ನೂ ಸಹ ಅದೇ ಬಣ್ಣದ್ದಿರುತ್ತದೆ, ಕಣ್ಣುಗಳ ಶೃಂಗಾರವನ್ನೂ ಸಹ ಅದೇ ರೀತಿ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಎಲ್ಲರಿಗಿಂತ ಫ್ಯಾಷನೇಬಲ್ ತಾವು ಬ್ರಾಹ್ಮಣರಾಗಿದ್ದೀರಿ. ಇಂತಹ ಸ್ಮೃತಿ ವೃತ್ತಿ ಹಾಗೂ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಿರಿ. ಸ್ಮೃತಿಯಾಗಿದೆ ತಿಲಕ ಮತ್ತು ದೃಷ್ಟಿಯಾಗಿದೆ ಕಣ್ಣುಗಳ ಶೃಂಗಾರ ಮತ್ತು ವೃತ್ತಿಯಾಗಿದೆ ಮೇಕಪ್. ವೃತ್ತಿಯಿಂದ ಯಾವ ರೀತಿ ಪರಿವರ್ತನೆ ಬೇಕೋ ಆ ರೀತಿ ಮಾಡಿಕೊಳ್ಳಬಹುದು. ಆದ್ದರಿಂದ ಸದಾ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಆತ್ಮೀಕ ಶೃಂಗಾರವಾಗಿರುವ ಮೂರ್ತಿಯಾಗಿದ್ದೀರಿ. ಮನನ ಶಕ್ತಿ ಅರ್ಥಾತ್ ತಮ್ಮ ಅನೇಕ ಟೈಟಲ್ಗಳು ಅಂದರೆ ಸ್ವರೂಪವನ್ನು ಸ್ಮೃತಿಯಲ್ಲಿ ತನ್ನಿರಿ. ಅನೇಕ ಗುಣಗಳ ಶೃಂಗಾರವನ್ನು ಸ್ಮೃತಿಯಲ್ಲಿ ತನ್ನಿರಿ. ಅನೇಕ ಪ್ರಕಾರದ ಖುಷಿಯ ಜ್ಞಾನ ಬಿಂದುಗಳನ್ನು ಸ್ಮೃತಿಯಲ್ಲಿ ತನ್ನಿರಿ. ಆತ್ಮಿಕ ನಶೆಯ ಜ್ಞಾನ ಬಿಂದುಗಳನ್ನು ಸಹ ಸ್ಮೃತಿಯಲ್ಲಿ ತನ್ನಿರಿ. ರಚಯಿತ ತಂದೆಯ ಪರಿಚಯದ ಜ್ಞಾನ ಬಿಂದುಗಳನ್ನು ಬುದ್ಧಿಯಲ್ಲಿ ತನ್ನಿರಿ. ರಚನೆಯ ವಿಸ್ತಾರದ ಜ್ಞಾನ ಬಿಂದುಗಳನ್ನು ಸ್ಮೃತಿಯಲ್ಲಿ ತನ್ನಿರಿ. ನೆನಪಿನ ಮೂಲಕ ಅನೇಕ ಪ್ರಕಾರದ ಅನುಭವ ಹಾಗೂ ಪ್ರಾಪ್ತಿಗಳ ಜ್ಞಾನ ಬಿಂದುಗಳನ್ನು ಸ್ಮೃತಿಯಲ್ಲಿ ತರುತ್ತೀರಿ. ಅಂದ ಮೇಲೆ ಮನನ ಶಕ್ತಿಯ ಸಾಧನವು ಬಹಳಷ್ಟು ಶ್ರೇಷ್ಠವಾಗಿದೆ. ಏನು ಬೇಕು ತಮಗೆ ಪ್ರಿಯವಾಗಿರುವುದನ್ನು ಮನನ ಮಾಡಿರಿ. ಮನನ ಮಾಡುತ್ತಾ ಮಗ್ನಾವಸ್ಥೆಯೂ ಸಹ ಸಹಜವಾಗಿಯೇ ಪ್ರಾಪ್ತಿಯಾಗುತ್ತದೆ.
ಪರವಶರಾಗುವ ಬದಲು ಮಾಯಾ ಜೀತರಾಗುವ ವಶೀಕರಣ ಮಂತ್ರವನ್ನು ಸದಾ ಜೊತೆಯಲ್ಲಿರುತ್ತದೆ ಹಾಗೂ ಮಾಯೆಯು ಸದಾಕಾಲಕ್ಕಾಗಿ ನಮಸ್ಕಾರ ಮಾಡುತ್ತದೆ. ಸಂಗಮ ಯುಗದ ಮೊದಲ ಭಕ್ತನು ತಮ್ಮ ಮಾಯೆಯಾಗಿದೆ. ಮಾಸ್ಟರ್ ಭಗವಂತನಾಗಿದ್ದೀರೆಂದರೆ ಭಕ್ತನೂ ಸಹ ಆಗಬೇಕಲ್ಲವೇ? ಒಂದು ವೇಳೆ ಸ್ವಯಂ ತಾವೇ ಭಕ್ತರಾಗಿದ್ದೀರಾ ಅಂದರೆ ಮಾಯೆಯು ಯಾರ ಭಕ್ತನಾಗುತ್ತದೆ? ಆದ್ದರಿಂದ ಭಕ್ತರಾಗುತ್ತೀರಾ ಅಥವಾ ಮಾಸ್ಟರ್ ಭಗವಂತನಾಗುತ್ತೀರಾ? ಇದರ ಸಹಜ ಸಾಧನವನ್ನು ತಿಳಿಸಿದೆವು. ಮನನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿರಿ. ತಿಳಿಯಿತೆ? ಬಂಗಾಳ ಬಿಹಾರದ ಝೋನ್ನವರಂತೂ ಶೃಂಗಾರ ಮಾಡಿಕೊಳ್ಳುವುದನ್ನು ತಿಳಿದಿದ್ದಾರೆ. ಹೇಗೆ? ದೇವಿಯರಿಗೆ ಬಹಳ ಶೃಂಗಾರ ಮಾಡುತ್ತಾರೆ. ತಮ್ಮ ಜಡ ಚಿತ್ರಗಳನ್ನು ಶೃಂಗಾರಿಸುವುದು ಬರುತ್ತದೆಯಲ್ಲವೇ? ಹಾಗೆಯೇ ಸ್ವಯಂ ಶೃಂಗಾರ ಮಾಡಬೇಕು. ಈ ಝೋನಿನ ವಿಶೇಷತೆಯೂ ಸಹ ಇದೆ. ಅದು ತಂದೆಗೆ ಅತಿ ಪ್ರಿಯವಾಗಿದೆ. ಅಂತಹ ಮಕ್ಕಳು ಬಹಳ ಇದ್ದಾರೆ. ಅವರು ಯಾರು? ಬಡವರೂ ಇದ್ದಾರೆ ಹಾಗೂ ಬೋಲಾನಾಥನ ಬೋಲಾ ಮಕ್ಕಳು ಸಹ ಇದ್ದಾರೆ. ಇಬ್ಬರೂ ಸಹ ತಂದೆಗೆ ಅತಿ ಪ್ರಿಯರಾಗಿದ್ದಾರೆ. ಆದ್ದರಿಂದ ಈ ಝೋನಿನ ಗ್ರೂಪ್ ಅನ್ನು ನೋಡಿ ದೊಡ್ಡದಿದೆಯಲ್ಲವೇ? ಇದು ಈ ಝೋನಿನ ವಿಶೇಷತೆಯಾಗಿದೆ. ಈ ಝೋನಿನಲ್ಲಿ ಬಹಳಷ್ಟು ಬೇರೆ ಬೇರೆ ಪ್ರದೇಶಗಳಿವೆ. ನೇಪಾಳವೂ ಇದೆ, ಅಸ್ಸಾಂ ಸಹ ಇದೆ. ವಿಭಿನ್ನ ಹೂಗಳ ಹೂಗುಚ್ಛವಾಗಿದೆ. ಸೇವೆಯೂ ಸಹ ಈ ವಿಸ್ತಾರವನ್ನು ಪಡೆಯುತ್ತಿದೆ. ಸಾಕಾರತನವನ್ನು ಹುಡುಕಿದರೂ ಸಹ ಇಲ್ಲಿಂದಲೇ ಆಗಿದೆ. ಅಂದಮೇಲೆ ಸ್ಥಾನದ ವಿಶೇಷತೆಯೂ ಇದೆ. ಹೇಗೆ? ಯಾವ ಸ್ಥಾನದಿಂದ ಯಾವುದೇ ಅಮೂಲ್ಯವಾದ ವಸ್ತು ಸರ್ಕಾರಕ್ಕೆ ಸಿಗುತ್ತದೆ ಎಂದರೆ ಆ ಸ್ಥಾನದ ಮಹತ್ವಿಕೆ ಇದೆ. ಆ ಸ್ಥಾನವು ಪ್ರಸಿದ್ಧವಾಗಿರುತ್ತದೆ, ಚರಿತ್ರೆಯಲ್ಲಿಯೂ ಬರುತ್ತದೆ. ಅದೇ ರೀತಿ ಈ ಸ್ಥಾನವೂ ಸಹ ತಂದೆಯ ಚರಿತ್ರೆಯಲ್ಲಿ ವಿಶೇಷವಾದಂತಹ ಸ್ಥಾನವಾಗಿದೆ. ಮುಂದೆ ನಡೆದಂತೆ ಈ ಸ್ಥಾನದ ಮಹತ್ವಿಕೆಯು ವಿಶ್ವದಲ್ಲಿ ಮಹತ್ವ ಪೂರ್ಣವಾಗುತ್ತದೆ. ಹೇಗೆ? ದೆಹಲಿಯ ವಿಶೇಷತೆಯು ತನ್ನದಾಗಿದೆ, ಮುಂಬಯಿನ ವಿಶೇಷತೆಯು ತನ್ನದಾಗಿದೆ. ಈ ಸ್ಥಾನದ ಮಹತ್ವವು ಸಹ ಬಹಳ ಶ್ರೇಷ್ಠವಾಗಿದೆ. ಆದ್ದರಿಂದ ಈ ಸ್ಥಾನವನ್ನು ಮುಂದೆ ನಡೆದಂತೆ ವಿಶೇಷ ಭೂಮಿ ಎಂದು ನೋಡುತ್ತಾರೆ ಹಾಗೂ ಕೇಳಲ್ಪಡುತ್ತದೆ. ಇಂತಹ ವಿಶೇಷ ಭೂಮಿಯ ನಿವಾಸಿಗಳು ಸಹ ವಿಶೇಷ ಆತ್ಮರಾಗಿದ್ದೀರಿ. ಎಲ್ಲರೂ ಭೂಮಿಯ ಜೊತೆಯಲ್ಲಿ ತಮ್ಮ ಭಾಗ್ಯವನ್ನು ವರ್ಣನೆ ಮಾಡುತ್ತಾರೆ. ಪಾರ್ಟಿಯೊಂದಿಗೆ ವಾರ್ತಾಲಾಪ ಮೊದಲನೇ ಪಾಯಿಂಟ್ ಆಗಿದೆ. ಪ್ರತಿಯೊಂದು ಸಂಕಲ್ಪ ಹಾಗೂ ಕರ್ಮವನ್ನು ತಂದೆಯ ಸಮಾನ ಮಾಡುವುದರಿಂದ ನಿರಂತರ ಸಹಜ ಯೋಗ್ಯ ಸ್ಥಿತಿಯ ಅನುಭವವಾಗುತ್ತದೆ. ಸಂಗಮ ಯುಗದ ಶ್ರೇಷ್ಠ ಸ್ಥಾನವಾಗಿದೆ ತಂದೆಯ ಹೃದಯ ಸಿಂಹಾಸನ. ಯಾರು ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆಯೋ ಅವರೇ ವಿಶ್ವದ ಸಿಂಹಾಸನದ ಅಧಿಕಾರಿಯಾಗುತ್ತಾರೆ. ಮತ್ತು ಹೇಗೆ ತಂದೆಯು ಪರಮ ಪೂಜ್ಯನಾಗಿದ್ದಾರೆಯೋ ಹಾಗೆಯೇ ಮಕ್ಕಳು ಸಹ ಪೂಜ್ಯನಾಗಿ ಬಿಡುತ್ತಾರೆ. ಏಕೆಂದರೆ ಯಾರು ಸಮಾನರಾಗಿರುತ್ತಾರೆ ಅವರೇ ಹೃದಯದಲ್ಲಿ ಸಮಾವೇಶವಾಗುತ್ತಾರೆ. ಅಂದಮೇಲೆ ತಂದೆಯ ಸಮಾನ ಫಾಲೋ ಫಾದರ್ ಮಾಡುವಂತಹ ಆತ್ಮರಾಗಿದ್ದೀರಿ. ಇಂತಹ ಅನುಭವವಾಗುತ್ತದೆ. ತಂದೆಯ ಸ್ಮೃತಿ ಏನಿದೆಯೋ ಅದೇ ಮಕ್ಕಳ ಸ್ಮೃತಿ. ತಂದೆಯ ಯಾವ ಗುಣವಿದೆಯೋ ಅದೇ ಮಕ್ಕಳ ಗುಣ. ತಂದೆಯ ಕರ್ತವ್ಯವೇನಿದೆಯೋ ಅದೇ ಮಕ್ಕಳ ಕರ್ತವ್ಯ. ಇದಕ್ಕೆ ಫಾಲೋ ಫಾದರ್ ಮಾಡುವುದು ಎಂದು ಹೇಳಲಾಗುತ್ತದೆ. ಅಂದರೆ ತಂದೆಯನ್ನು ಅನುಕರಣೆ ಮಾಡುವುದು. ಯಾವುದೇ ಸಂಕಲ್ಪ ಅಥವಾ ಕರ್ಮವನ್ನು ಮಾಡುತ್ತೀರೆಂದರೆ ಮೊದಲು ಪರಿಶೀಲನೆ ಮಾಡಿರಿ, ತಂದೆಯ ಸಮಾನ ಇದೆಯೇ? ಒಂದು ವೇಳೆ ತಂದೆಯ ಸಮಾನ ಇದೆ ಎಂದರೆ ಸಹಜ ಯೋಗಿ ಸ್ಥಿತಿಯ ಅನುಭವವಾಗುತ್ತದೆ. ಪರಿಶ್ರಮವೆನಿಸುವುದಿಲ್ಲ. ಮತ್ಯಾವುದೇ ಪರಿಸ್ಥಿತಿಯಲ್ಲೂ ತಂದೆಯನ್ನು ಸನ್ಮುಖದಲ್ಲಿ ತರುವುದರಿಂದ ಸ್ವಸ್ಥಿತಿಯ ಆಧಾರದಿಂದ ಪರಿವರ್ತನೆಯಾಗುತ್ತದೆ. ಭಲೇ
ದೇಶದ ಸ್ಥಿತಿಯು ಎಷ್ಟೇ ನಾಜೂಕಾಗಿರಲಿ, ಆದರೆ ತಾವು ಸದಾ ಕಮಲಪುಷ್ಪ ಸಮಾನವಾಗಿ ತಂದೆಯ ಛತ್ರಛಾಯೆಯಲ್ಲಿ ಭಿನ್ನ ಹಾಗೂ ಪ್ರಿಯರು ಆಗಿರುತ್ತೀರಿ. ಸದಾ ಛತ್ರಛಾಯೆಯಲ್ಲೇ ಇದ್ದೀರಲ್ಲವೇ? ತಂದೆಯ ಸೇವಾಧಾರಿಯಾಗಿ ಬರುತ್ತೀರಿ ಎಂದರೆ ಛತ್ರಛಾಯೆಯ ರೂಪದಲ್ಲಿ ಸದಾ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡಲಾಯಿತು ಮತ್ತು ಜೊತೆಯ ಅನುಭವವಾಯಿತು. ಅದೇ ರೀತಿ ಯಾವುದೇ ಶರೀರಧಾರಿಯ ಜೊತೆ ತೆಗೆದುಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ, ಆದರೆ ತಂದೆಯು ಸೆಕೆಂಡಿನಲ್ಲಿ ಹಾಜರಾಗುತ್ತಾರೆ. ಅಂದ ಮೇಲೆ ದೂರವಿದ್ದರೂ ಸದಾ ಸಮೀಪ ಆತ್ಮನಾಗಿದ್ದೇವೆ. ಇಂತಹ ಅನುಭವವಾಗುತ್ತದೆಯೇ? ಯಾರೆಷ್ಟು ಪ್ರಿಯರಾಗಿರುತ್ತಾರೆಯೋ ಅಷ್ಟೇ ಸಮೀಪ ಇರುತ್ತಾರೆ. ಅಂದ ಮೇಲೆ ಎಷ್ಟು ಸಮೀಪವಿದ್ದೀರಿ? ಈಗಲೂ ಸಮೀಪ. ಅಂದ ಮೇಲೆ ಮೂರು ಸ್ಥಾನದಲ್ಲಿಯೂ ಸಮೀಪವಾಗಿದ್ದೀರಾ? ಬ್ರಾಹ್ಮಣ ಮಕ್ಕಳು ಎಲ್ಲಿಯೇ ಕಾಲಿಡುತ್ತಾರೆ ಅಲ್ಲಿ ಒಂದಲ್ಲ ಒಂದು ಆತ್ಮನಿರುತ್ತಾರೆ, ಆದ್ದರಿಂದ ಹೋಗಬೇಕಾಗುತ್ತದೆ. ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿರುತ್ತಾರೆ, ತಂದೆಯೂ ಸಹ ನೆನಪಿನಲ್ಲಿರುವಂತಹ ಮಕ್ಕಳಿಗೆ ಸದಾ ಪ್ರತ್ಯುತ್ತರವನ್ನು ಕೊಡುತ್ತಾರೆ ಮತ್ತು ಸದಾ ಕೊಡುತ್ತಿರುತ್ತಾರೆ. ಏಕೆಂದರೆ ನೆನಪಿನ ಮೂಲಕವೇ ಅನುಭವಗಳ ಅಧಿಕಾರವು ಪ್ರಾಪ್ತಿಯಾಗುತ್ತದೆ. ಭಾಷಣವೂ ಸಹ ಕೇವಲ ಸೇವಾ ಸಾಧನವಲ್ಲ, ಅನುಭವದ ಮೂಲಕವೂ ಸಹ ಪ್ರಭಾವಿತರನ್ನಾಗಿ ಮಾಡಬಹುದು. ಅನುಭವದ ಟಾಪಿಕ್ ಎಲ್ಲದಕ್ಕಿಂತ ಹೆಚ್ಚು ಆಕರ್ಷಣೆ ಮಾಡುವಂತಹದ್ದಾಗಿರುತ್ತದೆ. ಸೇವೆಯನ್ನು ಹೇಗಾದರೂ ಮಾಡಿರಿ, ಆದರೆ ಖಂಡಿತವಾಗಿಯೂ ಮಾಡಬೇಕು. ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಅಂಕಗಳನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ಒಂದು ಸಬ್ಜೆಕ್ಟಿನಲ್ಲಿ ಕೊರತೆ ಉಳಿತುಕೊಂಡಿದೆಂದರೆ ಪಾಸ್ ವಿತ್ ಹಾನರ್ ಹೇಗಾಗುತ್ತೀರಿ? ಆದ್ದರಿಂದ ಎಲ್ಲ ಸಬ್ಜೆಕ್ಟ್ಗಳನ್ನು ಪೂರ್ಣ ಮಾಡಬೇಕು. ಎರಡನೇ ಪಾಯಿಂಟ್, ಇಡೀ ಕಲ್ಪದಲ್ಲಿ ಸಂಗಮಯುಗವೇ ವಸಂತ ಋತು ಆಗಿದೆ. ಸದಾ ತಮ್ಮನ್ನು ವಸಂತ ಋತುವಿನ ಸಮಾನ ಅರಳಿರುವ ಪುಷ್ಪ ಸುಗಂಧ ಭರಿತ ಆತ್ಮಿಕ ಗುಲಾಬಿ ಎಂದು ತಿಳಿದಿದ್ದೀರಾ? ಯಾವಾಗ ವಸಂತ ಋತು ಬರುತ್ತದೆಯೋ ಆಗ ಎಲ್ಲ ಹೂಗಳಲ್ಲಿಯೂ ಬಣ್ಣ ಬರುತ್ತದೆ, ಅರಳುತ್ತದೆ, ಸುಂದರವೆನಿಸುತ್ತದೆ. ಇಡೀ ಕಲ್ಪದಲ್ಲಿ ಸಂಗಮಯುಗವೂ ಸಹ ವಸಂತ ಋತುವಾಗಿದೆ. ಇದರಲ್ಲಿ ಪ್ರತಿಯೊಂದು ಆತ್ಮನೆಂಬ ಪುಷ್ಪವು ಅರಳಿರುತ್ತದೆ. ಅಂದ ಮೇಲೆ ತಮ್ಮನ್ನು ಇದೇ ರೀತಿ ಸದಾ ಅರಳಿರುವ ಅರ್ಥಾತ್ ಸದಾ ಆತ್ಮೀಕ ನೆನಪಿನಲ್ಲಿರುವ ಆತ್ಮೀಕ ಗುಲಾಬಿ ಎಂದು ತಿಳಿಯುತ್ತೀರಾ? ಅಥವಾ ಕೆಲವೊಮ್ಮೆ ಹೂವಿನಿಂದ ಮೊಗ್ಗು ಆಗಿ ಬಿಡುತ್ತೀರಾ? ಮೊದಲು ಚಿಕ್ಕದಾಗಿ ಮೊಗ್ಗೇನಿರುತ್ತದೆ ಅದು ಬಂದಾಗಿರುತ್ತದೆ, ಮುಚ್ಚಿದಂತಹ ಹೂವಾಗಿರುತ್ತದೆ, ನಂತರ ಅರಳುತ್ತದೆ, ಆಗಲೇ ಹೂವು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಸದಾ ಅರಳಿರುವವರಾಗಿದ್ದೀರಾ ಅಥವಾ ಕೆಲವೊಮ್ಮೆ ಹೂವು ಕೆಲವೊಮ್ಮೆ ಮೊಗ್ಗು ಆಗಿರುತ್ತೀರಾ? ಸದಾ ಅರಳಿರುವ ಪುಷ್ಪವೆಂದರೆ ಯಾರು ದೂರದಿಂದಲೇ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ. ಇಂತಹ ಆತ್ಮೀಯತೆಯು ನಿಮ್ಮಲ್ಲಿದೆಯೇ? ಯಾರೇ ಸಂಪರ್ಕದಲ್ಲಿ ಬರುತ್ತಾರೆ ಅವರನ್ನು ಈ ಆತ್ಮೀಕ ಸುಗಂಧವು ಆಕರ್ಷಣೆ ಮಾಡಲಿ. ಬಾಬ್ ದಾದಾರವರ ಮೇಲೂ ಸಹ ಅರಳಿರುವ ಹೂವೇ ಅರ್ಪಣೆಯಾಗುತ್ತದೆ. ಯಾರು ಸತ್ಯ ಭಕ್ತರಾಗಿರುತ್ತಾರೆಯೋ ಅವರೆಂದಿಗೂ ದೇವತೆಗಳ ಮೇಲೆ ಮುದುಡಿರುವ ಹೂವನ್ನು ಅರ್ಪಣೆ ಮಾಡುವುದಿಲ್ಲ, ಒಳ್ಳೆಯ ಹೂಗಳನ್ನೇ ಅರ್ಪಣೆ ಮಾಡುತ್ತಾರೆ. ಅಂದ ಮೇಲೆ ಇಂತಹ ಅರಳಿರುವ ಆತ್ಮಿಕ ಗುಲಾಬಿ ನೀವು ಆಗಿದ್ದೀರಾ? ಅಂತವರು ತಂದೆಗೆ ಅರ್ಪಣೆಯಾಗಲು ಸಾಧ್ಯವಾಗಬೇಕು. ಸದಾ ಇದು ನೆನಪಿದೆಯೇ, ನಾವು ಯಾವ ಮಾಲೀಕನ ಹೂದೋಟದ ಹೂವಾಗಿದ್ದೇವೆ? ಡೈರೆಕ್ಟ್ ತಂದೆಯು ಹೂಗಳಿಗೆ ತನ್ನ ಸ್ನೇಹದ ನೀರನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಬಹಳಷ್ಟು ಅದೃಷ್ಟಶಾಲಿಗಳು ನೀವು ಆಗಿದ್ದೀರಿ. ಸದಾ ಬಾಬ್ ದಾದಾರವರು ಪ್ರತಿಯೊಂದು ಮಕ್ಕಳನ್ನು ನೋಡಿ ಏನು ಯೋಚಿಸುತ್ತಾರೆ ಏನೆಂದರೆ,
ಪ್ರತಿಯೊಂದು ಮಕ್ಕಳು ವಿಶ್ವಕ್ಕೆ ಮಾಲೀಕರಾಗಲಿ. ಅಲ್ಪ ಕಾಲಕ್ಕೆ ಮಾಲೀಕರಲ್ಲ, ರಾಜ್ಯದ ಮಾಲೀಕರಲ್ಲ, ಆದರೆ ವಿಶ್ವದ ಮಾಲೀಕರು. ಯಾರು ವಿಶ್ವದ ಮಾಲೀಕರಾಗುತ್ತಾರೆ, ವಿಶ್ವ ಕಲ್ಯಾಣಕಾರಿಯಾಗುತ್ತಾರೆ ಅಂದ ಮೇಲೆ ತಾವೆಲ್ಲರೂ ಯಾರಾಗಿದ್ದೀರಿ? ವಿಶ್ವದ ಮೇಲೆ ರಾಜ್ಯ ಮಾಡುವವರೇ ಅಥವಾ ರಾಜ್ಯದ ಮೇಲೆ ರಾಜ್ಯ ಮಾಡುವವರೇ? ಯಾರು ವಿಶ್ವದಲ್ಲಿ ರಾಜ್ಯಾಡಳಿತ ಮಾಡುವವರಾಗುತ್ತೀರಿ ಅವರು ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಾ? ಸಂಬಂಧ, ಸಂಪರ್ಕ, ಸ್ವಭಾವವೆಲ್ಲವೂ ಬೇಹದ್ದಿನಲ್ಲಿರುತ್ತದೆ, ಹದ್ದಿನಲ್ಲಿ ಇರುವುದಿಲ್ಲ. ತಮ್ಮ ಸಮಯವನ್ನು ಹೆಚ್ಚಿನದಾಗಿ ಹದ್ದಿನ ವೃತ್ತಿಯಲ್ಲಿ ಕೊಡುತ್ತೀರಾ ಅಥವಾ ಬೇಹದ್ದಿನಲ್ಲಿ? ಆಗುವುದು ಬೇಹದ್ದಿನ ಮಾಲೀಕ ಮತ್ತು ಸಮಯವನ್ನು ಹದ್ದಿನಲ್ಲಿ ಕೊಡುತ್ತೀರೆಂದರೆ ಏನಾಗುತ್ತದೆ? ಬೇಹದ್ದಿನ ಮಾಲೀಕರಾಗುವವರು ಅವಶ್ಯವಾಗಿ ಬೇಹದ್ದಿನ ಸೇವೆಯಲ್ಲಿ ತೊಡಗುತ್ತಾರೆ. ಅಲ್ಪ ಕಾಲಕ್ಕಾಗಿ ನಿಮಿತ್ತ ಮಾತ್ರ ಪೂರ್ಣ ಗಮನವು ಬೇಹದ್ದಿನ ಸೇವೆಯಲ್ಲಿದೆ. ಬೇಹದ್ದಿನ ಹೋಗಿ ಬೇಹದ್ದಿನ ಸೇವೆಯನ್ನು ಮಾಡಿರಿ. ಸೇವೆಯಲ್ಲಿ ಹೊಸ ತಿರುವನ್ನು ತರಬೇಕು. ಬಹಳ ಸಮಯದಿಂದ ಯಾವ ಯೋಜನೆಯು ಹೃದಯದಲ್ಲಿದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ತನ್ನಿರಿ. ಈ ವರ್ಷದಲ್ಲಿ ಇಷ್ಟು ಸೇವಾ ಕೇಂದ್ರಗಳನ್ನು ತೆರೆಯಬೇಕು ಎಂದು ಯೋಜನೆಯನ್ನು ತಯಾರು ಮಾಡಿರಿ. ಸಹಯೋಗಿ ಭುಜಗಳನ್ನು ಸಹ ಸ್ವತಃವಾಗಿಯೇ ಬಂದು ಬಿಡುತ್ತಾರೆ. ಅಲ್ಲಿನ ಭುಜಗಳನ್ನು ತಯಾರು ಮಾಡಿರಿ. ಇಂದಿನ ವರದಾನ: ಶುದ್ಧ ಸಂಕಲ್ಪದ ರಥದ ಮೂಲಕ ಪರಿವರ್ತನೆ ಮಾಡುವಂತಹ ಹೃದಯ ಸಿಂಹಾಸನಾಧಿಕಾರಿ ಭವ. ಬಾಬ್ ದಾದಾರವರ ಹೃದಯ ಸಿಂಹಾಸನವು ಬಹಳ ಪವಿತ್ರವಾಗಿದೆ. ಈ ಸಿಂಹಾಸನದಲ್ಲಿ ಸದಾ ಪವಿತ್ರ ಆತ್ಮರೇ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ. ಯಾರ ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅವಮರ್ಯಾದೆಯು ಬಂದು ಬಿಡುತ್ತದೆಯೋ ಅವರು ಸಿಂಹಾಸನಾಧಿಕಾರಿಗೆ ಬದಲು ಬೀಳುವ ಕಲೆಯಲ್ಲಿ ಕೆಳಗೆ ಬಂದು ಬಿಡುತ್ತಾರೆ. ಆದ್ದರಿಂದ ಮೊದಲು ಶುದ್ಧ ಸಂಕಲ್ಪಗಳ ವ್ರತದ ಮೂಲಕ ತಮ್ಮ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ವೃತ್ತಿ ಪರಿವರ್ತನೆಯಿಂದ ಭವಿಷ್ಯ ಜೀವನವೆಂಬ ಸೃಷ್ಟಿಯು ಬದಲಾಗುತ್ತದೆ. ಶುದ್ಧ ಸಂಕಲ್ಪ ಹಾಗೂ ದೃಢ ಸಂಕಲ್ಪದ ರಥದ ಪ್ರತ್ಯಕ್ಷ ಫಲವಾಗಿದೆ ಸದಾ ಕಾಲಕ್ಕಾಗಿ ಬಾಬ್ ದಾದಾರವರ ಹೃದಯ ಸಿಂಹಾಸನ. ಇಂದಿನ ದಿನದ ಸ್ಲೋಗನ್: ಎಲ್ಲಿ ಸರ್ವಶಕ್ತಿಗಳು ಜೊತೆಯಲ್ಲಿರುತ್ತದೆಯೋ ಅಲ್ಲಿ ನಿರ್ವಿಘ್ನ ಸಫಲತೆಯೂ ಇದ್ದೇ ಇರುತ್ತದೆ. ಒಳ್ಳೆಯದು. ಸದಾ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಮಾಯಾ ಶತ್ರುವನ್ನು ಸಹ ತಮ್ಮ ಭಕ್ತರನ್ನಾಗಿ ಮಾಡಿಕೊಳ್ಳುವಂತಹ, ಸದಾ ಶೃಂಗಾರಿತವಾಗಿರುವ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ, ವಶೀಕರಣ ಮಂತ್ರದ ಮೂಲಕ ಮಾಯೆಯನ್ನು ವಶ ಮಾಡಿಕೊಳ್ಳುವ, ಸದಾ ಸ್ಮೃತಿಯ ಮೂಲಕ ಸಮರ್ಥರಾಗಿರುವಂತಹ ಸರ್ವಶಕ್ತಿವಂತ ಆತ್ಮರಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಓಂ ಶಾಂತಿ.